ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2021 ತೆರೆಕಂಡ ದಿ ಹೋಲ್ ಟ್ರೂತ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್, ಸ್ನೇಹಿತರೆ, ನಮ್ಮ ಮತ್ತೊಂದು ಚಾನಲ್ ಆದ ಮಿಸ್ಟರ್ ಮೀಡಿಯಾ ಇನ್ಫೋದಲ್ಲಿ ಹಾರರ್ ಫ್ಯಾಕ್ಟ್ಸ್, ಅನ್ಸಾಲ್ವ್ಡ್ ಮಿಸ್ಟರಿ ಕೇಸಸ್ ಹಾಗೂ ವಿಭಿನ್ನವಾಗಿರುವ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತಿದೆ. ಒಮ್ಮೆ ಆ ಚಾನಲ್ನನ್ನು ವಿಸಿಟ್ ಮಾಡಿ ಹಾಗೂ ಆ ಚಾನಲ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಆ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. ಮೂವಿಯ ಮೊದಲ ಸೀನ್ನಲ್ಲಿ ಬ್ರದರ್ ಆ್ಯಂಡ್ ಸಿಸ್ಟರನ್ನು ನೋಡ್ತೀವಿ. ಅವರ ಹೆಸರು ಪಿಮ್ ಹಾಗೂ ಪಟ್ ಎಂದು. ಆಗ ಅಲ್ಲಿಗೆ ಅವರ ತಾಯಿಯಾದ ಮೈ ಎನ್ನುವವಳು ಬರ್ತಾಳೆ. ಸ್ನೇಹಿತರೆ, ಪಟ್ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾನೆ, ಹಾಗಾಗಿ ಅವನು ಪ್ರಾಪರ್ ಆಗಿ ನಡೆಯಲು ಆಗುತ್ತಿರುವುದಿಲ್ಲ. ಈ ಪಿಮ್ ಸ್ಕೂಲ್ನಲ್ಲಿ ಚೇರ್ ಲೀಡರ್ ಆಗಿರುವುದು ನಮಗೆ ತಿಳಿಯುತ್ತದೆ. ಇತ್ತ ಮೈಗೆ ಅವಳು ಕೆಲಸ ಮಾಡುವ ಕಂಪನಿಯಲ್ಲಿ ಪ್ರಮೋಷನ್ ಸಿಗುತ್ತದೆ, ಹಾಗಾಗಿ ಕೆಲಸವು ಜಾಸ್ತಿಯಾಗುತ್ತದೆ. ಹೀಗೆ ರಾತ್ರಿಯ ತನಕ ಕೆಲಸ ಮಾಡಿದ ಮೈ ಕೆಲಸ ಮುಗಿಸಿ ಮನೆಗೆ ಹೋಗಲು ನೋಡ್ತಾಳೆ. ಹೀಗೆ ಮೈ ಮನೆಯ ಕಡೆ ಹೋಗುವಾಗ ಅವಳ ಕಾರ್ಗೆ ಮತ್ತೊಂದು ಕಾರ್ನಿಂದ ಆಕ್ಸಿಡೆಂಟ್ ಆಗುತ್ತದೆ. ಇತ್ತ ಪಿಮ್ ಮತ್ತು ಪಟ್ ತಮ್ಮ ತಾಯಿ ಇಷ್ಟು ತಡವಾದರೂ ಯಾಕೆ ಬಂದಿಲ್ಲವೆಂದು ಗಾಬರಿಯಿಂದ ಇರುವಾಗ ಆ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ ಆತ ಅವರನ್ನು ಗುರುತಿಸಿ, ನಾನು ನಿಮ್ಮ ತಾಯಿಯಾದ ಮೈನ ತಂದೆ, ನಿಮ್ಮ ಅಜ್ಜ ಮೈಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳ್ತಾನೆ. ಸ್ನೇಹಿತರೆ, ಪಿಮ್ ಮತ್ತು ಪಟ್ಗೆ ಈ ವ್ಯಕ್ತಿಯ ಪರಿಚಯವೇ ಇರುವುದಿಲ್ಲ, ಆದರೂ ಆ ವ್ಯಕ್ತಿಯ ಮಾತನ್ನು ನಂಬಿ ಅವನ ಜೊತೆ ಹೋಗುತ್ತಾರೆ. ಹೀಗೆ ಅವರನ್ನು ಆ ವ್ಯಕ್ತಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಆಗ ಅವರಿಗೆ ಆಕ್ಸಿಡೆಂಟ್ನಿಂದ ಕೋಮಾಗೋಗಿರುವ ಅವರ ತಾಯಿ ಕಾಣ್ತಾರೆ. ಅದನ್ನು ಕಂಡ ಅವರಿಬ್ಬರೂ ಅತಿಯಾಗಿ ಅಳುತ್ತಾರೆ. ಆಗ ಅಲ್ಲಿಗೆ ಮೈನ ತಾಯಿ ಬರ್ತಾಳೆ. ಬಂದ ಅವಳು ಅವರನ್ನು ಗುರುತಿಸಿ ತನ್ನ ಮೊಮ್ಮಕ್ಕಳೆಂದು ತಬ್ಬಿಕೊಳ್ತಾಳೆ. ಆದರೆ ಅವರಿಗೆ ಮೈ ನಿಮಗೆ ಅಜ್ಜ ಅಜ್ಜಿ ಇದ್ದಾರೆ ಎಂದು ಹೇಳಿರುವುದೇ ಇಲ್ಲ. ಹಾಗಾಗಿ ಇವರನ್ನು ಕಂಡ ಪಿಮ್ ಮತ್ತು ಪಟ್ಗೆ ಸ್ವಲ್ಪ ಗಾಬರಿಯಾಗುತ್ತದೆ. ಆಗ ಪಿಮ್ನ ಅಜ್ಜ ಮೈ ಕೋಮಾದಿಂದ ಹೊರ ಬರುವವರೆಗೂ ನೀವಿಬ್ಬರೂ ನಮ್ಮ ಮನೆಯಲ್ಲಿ ಇರಬೇಕೆಂದು ಕರೆದುಕೊಂಡು ಹೊರಟು ಹೋಗ್ತಾರೆ. ಹೀಗೆ ಮನೆಗೆ ಬಂದ ಅವರಿಗೆ ಅವರ ಅಜ್ಜ ಅವರು ಮಲಗುವ ರೂಮ್ ತೋರಿಸುತ್ತಾರೆ. ಆಗ ಪಿಮ್ ಅಲ್ಲಿಯೇ ಇರುವ ತನ್ನ ತಾಯಿಯ ಹಳೆಯ ಫೋಟೋಗಳನ್ನು ನೋಡಿ ಇವರು ನಿಜವಾದ ನಮ್ಮ ಅಜ್ಜ ಅಜ್ಜಿಯೇ ಎಂದು ಧೈರ್ಯ ತೆಗೆದುಕೊಳ್ತಾರೆ. ಮರುದಿನ ಬೆಳಗ್ಗೆ ಅವರ ಅಜ್ಜನ ಜೊತೆ ಮಾತನಾಡ್ತಾರೆ. ನಮಗೆ ಬೇಕಾದ ವಸ್ತುಗಳೆಲ್ಲ ಹಾಗೂ ನಾವು ಸಾಕಿದ ಬೆಕ್ಕು ಕೂಡ ನಮ್ಮ ಮನೆಯಲ್ಲಿಯೇ ಇದೆ ಎಂದು ಹೇಳಿದಾಗ ಅದಕ್ಕೆ ಅವರ ಅಜ್ಜ, ಸರಿ, ಮೊದಲು ಮೈನನ್ನು ನೋಡಲು ಹಾಸ್ಪಿಟಲ್ಗೆ ಹೋಗಿ ನಂತರ ನಿಮ್ಮ ಮನೆಗೆ ಹೋಗೋಣವೆಂದು ಅವರಿಗೆ ಹೇಳ್ತಾರೆ. ಹೀಗೆ ಬ್ರೇಕ್ಫಾಸ್ಟ್ ಮುಗಿಸಿದ ಅವರನ್ನು ಮೊದಲು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆಗ ಮೈನನ್ನು ಪರೀಕ್ಷಿಸಿದ ಡಾಕ್ಟರ್ ಇವರು ಕೋಮಾದಿಂದ ಯಾವಾಗ ಬರುತ್ತಾರೆ ಎಂದು ಹೇಳಲಾಗುವುದಿಲ್ಲವೆಂದು ಹೇಳಿಬಿಡುತ್ತಾರೆ. ಆಗ ಅವರ ಅಜ್ಜ ಪಿಮ್ ಮತ್ತು ಪಟ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಬರಲು ಹೇಳ್ತಾರೆ. ಆಗ ಪಿಮ್ ಮತ್ತು ಪಟ್ ಬೆಕ್ಕನ್ನು ಸೇರಿ ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಪುನಃ ತಮ್ಮ ಅಜ್ಜನ ಮನೆಗೆ ಬರ್ತಾರೆ. ಬಂದಾಗ ಪಟ್ ಆ ಮನೆಯ ಗೋಡೆಯಲ್ಲಿರುವ ಒಂದು ಹೋಲನ್ನು ಗಮನಿಸ್ತಾನೆ. ಆಗ ಆ ಹೋಲ್ನಲ್ಲಿ ಆತ ನೋಡಿದಾಗ ಅವನಿಗೆ ಒಂದು ಮನೆ ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಆ ಮನೆಯಲ್ಲಿದ್ದ ಹುಡುಗಿಯ ಗೋಸ್ಟ್ ಅವನಿಗೆ ಕಂಡು ತುಂಬ ಹೆದರಿ ಕಿರುಚಿಕೊಳ್ತಾನೆ. ಆಗ ಬಂದ ಪಿಮ್ಗು ಆ ಹೋಲನ್ನು ತೋರಿಸುತ್ತಾನೆ. ಅದನ್ನು ನೋಡಿದ ಪಿಮ್ ಇದರ ಬಗ್ಗೆ ಅಜ್ಜನಿಗೆ ಹೇಳೋಣವೆಂದು ಹೇಳಿ ಸುಮ್ಮನಾಗ್ತಾಳೆ. ರಾತ್ರಿಯ ಊಟದ ಸಮಯದಲ್ಲೇ ಪಿಮ್ ತನ್ನ ಅಜ್ಜನಿಗೆ ಆ ಹೋಲ್ನ ಬಗ್ಗೆ ಹೇಳ್ತಾಳೆ. ಆ ಮಾತನ್ನು ಕೇಳಿದ ಅವರು ಆ ಹೋಲನ್ನು ಚೆಕ್ ಮಾಡಲು ಹೋದಾಗ ಪಿಮ್ ಮತ್ತು ಪಟ್ ಹೇಳುತ್ತಿರುವ ಹೋಲ್ ಅಜ್ಜ ಅಜ್ಜಿ ಇಬ್ಬರಿಗೂ ಕಾಣುವುದೇ ಇಲ್ಲ. ಆಗ ಅಜ್ಜ ನೀವು ತಮಾಷೆ ಮಾಡುತ್ತಿದ್ದೀರಾ ಎಂದು ಕೋಪದಿಂದ ಹೇಳಿ ಮಲಗಲು ಹೊರಟು ಹೋಗ್ತಾರೆ. ಆಗ ನಮಗೆ ತಿಳಿಯುತ್ತದೆ ಈ ಅಜ್ಜ ಕೋಪದ ವ್ಯಕ್ತಿ ಎಂದು. ಹೀಗೆ ಮಲಗಿದ ಪಿಮ್ ಹಾಗೂ ಪಟ್ ನಮಗೆ ಕಾಣುವ ಹೋಲ್ ಅಜ್ಜ ಅಜ್ಜಿಗೇಕೆ ಕಾಣುತ್ತಿಲ್ಲವೆಂದು ಯೋಚನೆ ಮಾಡುತ್ತಾ ಮಾತನಾಡ್ತಾರೆ. ಮರುದಿನ ಪಿಮ್ ಸ್ಕೂಲ್ನಿಂದ ನೇರವಾಗಿ ತನ್ನ ತಾಯಿಯ ಬಳಿ ಹೋಗಿ ಅವಳಿರುವ ಸ್ಥಿತಿ ನೋಡಿ ಅತಿಯಾಗಿ ಅಳುತ್ತಾಳೆ. ಇತ್ತ ಪಟ್ ತನ್ನ ಸ್ನೇಹಿತನನ್ನು ತನ್ನ ಅಜ್ಜನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಆಗ ಪಟ್ ತನ್ನ ಸ್ನೇಹಿತನಿಗೆ
ಆ ಹೋಲನ್ನು ತೋರಿಸುತ್ತಾನೆ. ಆದರೆ ಅವನಿಗೂ ಆ ಹೋಲ್ ಕಾಣುವುದಿಲ್ಲ. ಆಗ ಆತ ಆ ಹೋಲ್ ನೋಡಲು ಪ್ರಯತ್ನ ಪಟ್ಟಾಗ ಅವನ ಮೇಲೊಂದು ಅನ್ಸೀನ್ ಎಂಟಿಟಿ ದಾಳಿ ಮಾಡುತ್ತದೆ. ಅದರಿಂದ ಹೆದರಿದ ಆತ ಅಲ್ಲಿಂದ ಓಡಿ ಹೋಗ್ತಾನೆ. ಮರುದಿನ ಪಿಮ್ ಮತ್ತು ಪಟ್ ಬ್ರೇಕ್ಫಾಸ್ಟ್ ಮಾಡುವಾಗ ಅಲ್ಲಿಗೆ ಬಂದ ಅಜ್ಜಿ ಪಟ್ಗೆ ಕುಡಿಯಲು ಹಾಲು ಕೊಡ್ತಾಳೆ. ಆದರೆ ಪಟ್ಗೆ ಹಾಲೆಂದರೆ ಇಷ್ಟವಿರುವುದಿಲ್ಲ. ಆದರೂ ಅಜ್ಜಿಯ ಬಲವಂತದಿಂದ ಅದನ್ನು ಕುಡಿಯುತ್ತಾನೆ. ಇತ್ತ ಪಿಮ್ನ ಅಜ್ಜ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆಗ ನಮಗೆ ತಿಳಿಯುತ್ತದೆ ಈ ಅಜ್ಜ ರಿಟೈರ್ಡ್ ಪೊಲೀಸ್ ಆಫೀಸರ್ ಎಂದು. ಆಗ ಆತ ತನ್ನ ಮಗಳಿಗೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿಯ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಪೊಲೀಸ್, ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಮಾಡಿದ ಕಾರ್ ದೊಡ್ಡ ಶ್ರೀಮಂತನ ಮಗನಾದ ಪಾಪ್ ಎಂಬ ವ್ಯಕ್ತಿದಾಗಿದೆ. ಆದರೆ ಆತ ಆಕ್ಸಿಡೆಂಟ್ ಸಮಯದಲ್ಲಿ ಕಾರ್ ಡ್ರೈವ್ ಮಾಡುತ್ತಿದ್ದದ್ದು ನನ್ನ ಸ್ನೇಹಿತ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಎಂದು ಹೇಳ್ತಾರೆ. ಆದರೆ ಅಜ್ಜ ಆ ಮಾತನ್ನು ನಂಬುವುದಿಲ್ಲ. ಡ್ರೈವ್ ಮಾಡುತ್ತಿದ್ದದ್ದು ಆತನೇ ಎಂದು ಫಿಕ್ಸ್ ಆಗ್ತಾನೆ. ನಂತರ ಪಾಪ್ನ ಡೀಟೇಲ್ಸನ್ನೆಲ್ಲ ತೆಗೆದುಕೊಳ್ತಾನೆ. ಇತ್ತ ಪಿಮ್ ಮತ್ತು ಪಟ್ಟ ಮನೆಯಲ್ಲಿರುವಾಗ ಆ ಹೋಲ್ನಿಂದ ಅವರಿಗೆ ಏನೋ ಶಬ್ದ ಕೇಳುತ್ತದೆ. ಏನೆಂದು ನೋಡಿದಾಗ ಅಲ್ಲಿದ್ದ ಹುಡುಗಿಯ ಪ್ರೇತಾತ್ಮ ರಕ್ತದ ವಾಂತಿ ಮಾಡುತ್ತಿರುತ್ತಾಳೆ. ಸ್ನೇಹಿತರೆ, ಇವರಿಬ್ಬರು ಯಾವಾಗ ಹೋಲ್ನಲ್ಲಿ ನೋಡುತ್ತಾರೆ ಆಗೆಲ್ಲ ಆ ಹುಡುಗಿಯ ಗೋಸ್ಟ್ ಬ್ಲಡ್ಡನ್ನು ವಾಮಿಟ್ ಮಾಡಿಕೊಳ್ಳುತ್ತಿರುತ್ತಾಳೆ. ಹಾಗೆಯೇ ನಾವು ಆ ಹುಡುಗಿಯ ಮುಖ ಸ್ವಲ್ಪ ವಿಕಾರವಾಗಿರುವುದನ್ನು ಗಮನಿಸ್ತೇವೆ. ರಾತ್ರಿಯ ಸಮಯದಲ್ಲೂ ಆ ಇವಿಲ್ ಗರ್ಲ್ ಪಟ್ಗೆ ಕಾಣುತ್ತದೆ. ಅದರಿಂದ ಹೆದರಿದ ಪಟ್ ಕಿರುಚಿದಾಗ ಪಿಮ್ ಅವನಿಗೆ ಸಮಾಧಾನ ಮಾಡ್ತಾಳೆ. ಇದೇ ಕಾರಣದಿಂದ ಇವರಿಬ್ಬರಿಗೂ ಈ ಮನೆಯಲ್ಲಿರಲು ಇಷ್ಟವಾಗುವುದಿಲ್ಲ. ಆದರೂ ವಿಧಿಯಿಲ್ಲದೆ ಅಲ್ಲಿಯೇ ದಿನ ಕಳೆಯುತ್ತಾರೆ. ಮರುದಿನ ತುಂಬ ಹೊತ್ತಾದರೂ ಪಟ್ ಎದ್ದೇಳಿರುವುದಿಲ್ಲ. ಆಗ ಬಂದ ಪಿಮ್ ಏನಾಯಿತೆಂದು ನೋಡಿದಾಗ ಪಟ್ನ ಬಾಯಲ್ಲಿ ಹಾಗೂ ಮೂಗಲ್ಲಿ ಬ್ಲಡ್ ಬಂದಿರುವುದು ಕಂಡು ತುಂಬ ಗಾಬರಿಯಾಗ್ತಾಳೆ. ಹಾಗೂ ಪಟ್ಗೆ ಜ್ವರ ಬಂದಿರುವುದನ್ನು ಗಮನಿಸಿ ಸ್ಕೂಲ್ಗೆ ಹೋಗುವುದು ಬೇಡವೆಂದು ರೆಸ್ಟ್ ಮಾಡಲು ಹೇಳಿ ಪಟ್ನನ್ನು ನೋಡಿಕೊಳ್ಳಲು ತನ್ನ ಅಜ್ಜಿಗೆ ಹೇಳಿ ಹೊರಡುತ್ತಾಳೆ. ಇತ್ತ ತನ್ನ ಮಗಳ ಪರಿಸ್ಥಿತಿ ನೋಡಿದ ಪಿಮ್ನ ಅಜ್ಜ ತುಂಬ ಅಳುತ್ತ ನಿನ್ನನ್ನು ಈ ಸ್ಥಿತಿಗೆ ತಂದವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲವೆಂದು ಕೋಪದಿಂದ ಹೇಳ್ತಾನೆ. ಇತ್ತ ಪಟ್ನ ಬಳಿ ಬಂದ ಅವನ ಅಜ್ಜಿ ಅವನ ಆರೋಗ್ಯವನ್ನು ವಿಚಾರಿಸಿ ಕುಡಿಯಲು ಹಾಲು ಕೊಡ್ತಾಳೆ. ಬೇಡವೆಂದರೂ ಕುಡಿಯಲೇಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಹೀಗೆ ಆ ಹಾಲನ್ನು ಪಟ್ ಕುಡಿಯುತ್ತಿರಬೇಕಾದ್ರೆ ಆ ಹಾಲಿನ ಗ್ಲಾಸ್ ಕೆಳಗೆ ಬಿದ್ದು ಹೊಡೆದು ಹೋಗುತ್ತದೆ. ಆಗ ಆ ಹಾಲನ್ನು ಅವರು ಸಾಕಿದ್ದ ಬೆಕ್ಕು ಕುಡಿಯುತ್ತದೆ. ಇತ್ತ ಸ್ಕೂಲ್ ಮುಗಿಸಿ ಮನೆಗೆ ಬಂದ ಪಿಮ್ ಪಟ್ನನ್ನು ಗಮನಿಸ್ತಾಳೆ. ಪಟ್ ತುಂಬ ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ಕಂಡು ತುಂಬ ಗಾಬರಿಯಾಗುವಾಗ ಪುನಃ ಪಟ್ ಬ್ಲಡ್ಡನ್ನು ಕಕ್ಕುತ್ತಾನೆ. ಇತ್ತ ಮೈನ ತಂದೆ ಮೈಗೆ ಆಕ್ಸಿಡೆಂಟ್ ಮಾಡಿದವನನ್ನು ವಾಚ್ ಮಾಡುತ್ತಿರಬೇಕಾದರೆ ಪಿಮ್ ಅವನಿಗೆ ಕಾಲ್ ಮಾಡಿ ಪಟ್ನ ಅನಾರೋಗ್ಯದ ವಿಷಯ ಹೇಳ್ತಾಳೆ. ಆಗ ಅಜ್ಜ ಅವನನ್ನು ಲಾಕ್ ಮಾಡುವ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿ ಮನೆಗೆ ಹೋಗ್ತಾನೆ. ಇತ್ತ ಹೋಲ್ನಲ್ಲಿ ಭಯಾನಕ ಶಬ್ದಗಳನ್ನು ಕೇಳಿದ ಪಿಮ್ ಹಾಗೂ ಪಟ್ ಅದರ ಬಳಿ ಹೋಗ್ತಾರೆ. ಹೋಗಿ ಆ ಹೋಲ್ನಲ್ಲಿ ನೋಡಿದಾಗ ಆ ವಿಚಿತ್ರವಾಗಿರುವ ಹುಡುಗಿ ರಕ್ತವನ್ನು ಅತಿಯಾಗಿ ವಾಂತಿ ಮಾಡುತ್ತಾ ಸತ್ತು ಬೀಳ್ತಾಳೆ. ಆಗ ಅದೇ ಜಾಗದಲ್ಲಿ ಅವರಿಗೆ ಮತ್ತೊಬ್ಬ ವ್ಯಕ್ತಿ ಕಾಣ್ತಾನೆ. ಹೀಗೆ ಅಲ್ಲೇನು ನಡೆಯುತ್ತಿದೆ ಎಂದು ಗಾಬರಿಯಿಂದ ನೋಡುವಾಗ ಅಲ್ಲಿಗೆ ಅವರ ಅಜ್ಜ ಬರ್ತಾನೆ. ಬಂದ ಅವರಿಗೆ ಪಿಮ್ ಮತ್ತು ಪಟ್ ಆ ಹೋಲ್ನಲ್ಲಿ ಕಾಣುತ್ತಿರುವ ವಿಷಯವನ್ನೆಲ್ಲ ಹೇಳಿದಾಗ ಅಜ್ಜ ಅವರ ಮಾತನ್ನು ನಂಬುವುದಿಲ್ಲ. ಆಗ ಅಜ್ಜ ಅವರು ಹೇಳುತ್ತಿರುವ ಹೋಲ್ನ ಎದುರಿಗೆ ಒಂದು ಶೋಕೇಸನ್ನು ಅಡ್ಡ ಎಳೆಯುತ್ತಾರೆ. ನಂತರ ಪಾಪ್ಗೆ ಬುದ್ಧಿ ಕಲಿಸಲು ಹೋಗ್ತಾರೆ. ಹೀಗೆ ರೋಡ್ನಲ್ಲಿ ಹೋಗುತ್ತಿದ್ದ ಪಾಪ್ನ ಕಾರನ್ನು ತಡೆದ ಅಜ್ಜ ಅವನನ್ನು ಕಾರ್ನಿಂದ ಹೊರಗೆಳೆದು ತುಂಬ ಹೊಡೆಯುತ್ತಾನೆ. ನಂತರ ಅವನ ಕಾರ್ನಲ್ಲಿಯೇ ಇದ್ದ ಡ್ರಿಂಕ್ಸ್ ಬಾಟಲನ್ನು ತೆಗೆದುಕೊಂಡು ಅವನ ಮೇಲೆ ಸುರಿಯುತ್ತಾನೆ. ನಿನ್ನಿಂದಲೇ ನನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದಿರುವುದು ಎಂದು ಹೇಳಿ ಪಾಪ್ನನ್ನು ಬೆಂಕಿಯಿಂದ ಸುಟ್ಟು ಹಾಕಿ ಕೊಂದು ಹಾಕಿಬಿಡ್ತಾನೆ. ಇತ್ತ ಹಾಸ್ಪಿಟಲ್ನಲ್ಲಿ ಕೋಮಾದಲ್ಲಿದ್ದ ಮೈಗೆ ಎಚ್ಚರವಾಗುತ್ತದೆ. ಹೀಗೆ ಎಚ್ಚರಗೊಂಡ ಆಕೆ ಮೊದಲು ತನ್ನ ಮಕ್ಕಳ ಬಗ್ಗೆ ವಿಚಾರಿಸ್ತಾಳೆ. ಆಗ ಡಾಕ್ಟರ್ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಯ ಜೊತೆ ಸುರಕ್ಷಿತವಾಗಿದ್ದಾರೆ ಎಂದ ಕೂಡಲೇ ಮೈ ತುಂಬ ಟೆನ್ಷನ್ ಆಗಿ ಈ ಕೂಡಲೇ ನಾನಲ್ಲಿಗೆ ಹೋಗಬೇಕೆಂದು ಕಿರುಚಾಡ್ತಾಳೆ. ಆದರೆ ಮೈ ರೆಸ್ಟ್ ಮಾಡಬೇಕೆಂದು ಡಾಕ್ಟರ್ ಬಿಡುವುದಿಲ್ಲ. ಇತ್ತ ಹೋಲ್ನಲ್ಲಿ ಬರುತ್ತಿದ್ದ ಭಯಾನಕ ಶಬ್ದದಿಂದ ಆ ಶೋಕೆಸೆ ಕೆಳಗೆ ಬೀಳುತ್ತದೆ. ಆ ಶಬ್ದದಿಂದ ಅಲ್ಲಿಗೆ ಪಿಮ್ ಪಟ್ ಹಾಗೂ ಅಜ್ಜಿ ಬರ್ತಾರೆ. ಆಗ ಅವರಿಬ್ಬರಿಗೂ ತಿಳಿಯುತ್ತದೆ ಈ ಅಜ್ಜಿಗೆ ಆ ಹೋಲ್ ಕಾಣುತ್ತಿದೆ ಎಂದು ಹಾಗೂ ಅದರ ಶಬ್ದ ಕೇಳುತ್ತಿದೆ ಎಂದು. ಆಗ ಅಜ್ಜಿ ಹೇಳ್ತಾಳೆ
ಈ ಹೋಲ್ 15 ವರ್ಷದಿಂದ ನನಗೆ ತೊಂದರೆ ಕೊಡುತ್ತಿದೆ ಎಂದು ಆಗ ನಮಗೆ ತಿಳಿಯುತ್ತದೆ. ಅಜ್ಜಿ ಯಾವುದೋ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ಆಗ ಪಿಮ್ ಅದರಲ್ಲಿ ನೋಡಿದಾಗ ಅವಳಿಗೊಂದು ಫ್ಲ್ಯಾಶ್ ಬ್ಯಾಕ್ ಕಾಣುತ್ತದೆ. ಅದರಲ್ಲಿ ಅವಳಿಗೆ ತನ್ನ ತಾಯಿ ಪಿನಿಯ ಎಂದು ಕೂಗುತ್ತಿರುವುದು ಕಾಣುತ್ತದೆ. ಆಗ ಅಜ್ಜಿ ನೀವದನ್ನು ನೋಡುವಂತಿಲ್ಲ ಎಂದು ತಡೆದು ನಡೆದಿರುವ ಫ್ಲ್ಯಾಶ್ ಬ್ಯಾಕ್ ಅನ್ನು ತಾನೇ ಹೇಳಲು ಮುಂದಾಗ್ತಾಳೆ. ಆಗ ಅಜ್ಜಿ ಅವರಿಗೆ ಹೀಗೆ ಹೇಳ್ತಾಳೆ, 15 ವರ್ಷದ ಹಿಂದೆ ನಿಮ್ಮ ತಾಯಿ ತಂದೆ ಅವರ ಮಗಳು ಅಂದರೆ ನಿಮ್ಮ ಅಕ್ಕ ಪಿನಿಯ ಇಲ್ಲಿಯೇ ವಾಸವಿದ್ದರು. ನಿಮ್ಮ ಅಮ್ಮ ನಮಗಿಷ್ಟವಲ್ಲದ ಯುವಕನೊಂದಿಗೆ ಲವ್ ಮ್ಯಾರೇಜ್ ಆಗಿದ್ದಳು. ಆತ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದ ಕುಡುಕ. ಅವರಿಗೆ ಹುಟ್ಟಿದ ಮಗುವೆ ಪಿನಿಯ. ಆಕೆ ನೋಡಲು ಸ್ವಲ್ಪ ವಿಚಿತ್ರವಾಗಿದ್ದು ಯಾವಾಗಲೂ ಅನಾರೋಗ್ಯದಿಂದಲೇ ಇದ್ದಳು. ಆ ಸಮಯದಲ್ಲಿ ಪಿಮ್ ನೀನುಟ್ಟಿದ್ದೆ. ಹೀಗೆ ಪಿನಿಯ ತನ್ನ ತಂದೆಯ ಬಳಿ ಹೈಡ್ ಅಂಡ್ ಸೀಕ್ ಗೇಮ್ ಆಡೋಣವೆಂದು ಹೇಳಿ ಸ್ಟೋರ್ ರೂಮ್ನಲ್ಲಿ ಅಡಗಿಕೊಂಡಳು. ಆದರೆ ಆ ಡೋರ್ ತನ್ನಷ್ಟಕ್ಕೆ ತಾನೇ ಲಾಕ್ ಆಗಿ ಹೋಯಿತು. ಅವಳ ಕುಡುಕ ತಂದೆ ಅತಿಯಾಗಿ ಕುಡಿದು ಮಗಳ ಮೇಲೆ ಗಮನ ಹರಿಸದೆ ಮಲಗಿಬಿಟ್ಟ. ಹೀಗೆ ಸ್ಟೋರ್ ರೂಮ್ನಲ್ಲಿ ಲಾಕ್ ಆಗಿದ್ದ ಪಿನಿಯ ಹೊರಬರಲು ಪ್ರಯತ್ನ ಪಟ್ಟಳು. ಆದರೆ ಅದು ಆಗಲಿಲ್ಲ. ಆ ಸಮಯದಲ್ಲಿ ನಾವ್ಯಾರೂ ಮನೆಯಲ್ಲಿರಲಿಲ್ಲ. ಹೀಗೆ ಪಿನಿಯ ಅತಿಯಾಗಿ ಬಾಯಾರಿಕೆಯಿಂದ ತಿಳಿಯದೆ ಅಲ್ಲೇ ಇದ್ದ ರ್ಯಾಟ್ ಪಾಯ್ಸನ್ ಅನ್ನು ಕುಡಿದು ಬಿಟ್ಟಳು. ಹೀಗೆ ಪಿನಿಯ ರಕ್ತದ ವಾಂತಿ ಮಾಡಿ ತನ್ನ ಪ್ರಾಣ ಬಿಟ್ಟಳು. ಇದಕ್ಕೆಲ್ಲ ಕಾರಣ ನಿಮ್ಮ ತಂದೆ ಎಂದು ಹೇಳ್ತಾಳೆ. ಹೀಗೆ ಹೇಳುತ್ತಿದ್ದಂತೆ ಪಟ್ ಕೂಡ ಬ್ಲಡ್ ವಾಮಿಟ್ ಮಾಡಿಕೊಳ್ತಾನೆ. ಆಗ ಪಿಮ್ ಹಾಸ್ಪಿಟಲ್ಗೆ ಅವನನ್ನು ಕರೆದುಕೊಂಡು ಹೋಗಲು ನೋಡಿದಾಗ ಅವಳನ್ನು ಬೇಡ ಎಂದು ತಡೆದ ಅಜ್ಜಿ ಇವನು ರೆಸ್ಟ್ ಮಾಡಿದರೆ ಸಾಕು ಎಂದು ಕರೆದುಕೊಂಡು ಹೋಗ್ತಾಳೆ. ನಂತರ ಪುನಃ ಹಾಲು ಕುಡಿಯೆಂದು ಅತಿಯಾಗಿ ಪಟ್ಗೆ ಬಲವಂತ ಮಾಡ್ತಾಳೆ. ಇತ್ತಮ್ಮೈ ಹಾಸ್ಪಿಟಲ್ನಿಂದ ತಪ್ಪಿಸಿಕೊಂಡು ತನ್ನ ಮಕ್ಕಳಿರುವ ಮನೆಗೆ ಬರ್ತಾಳೆ. ಬಂದು ಮನೆಯ ಹೊರಗಡೆ ನೋಡಿದರೆ ಅವರು ಸಾಕಿದ್ದ ಬೆಕ್ಕು ಸತ್ತು ಬಿದ್ದಿರುತ್ತದೆ. ಅದರಿಂದ ತುಂಬ ಗಾಬರಿಯಾದ ಅಮ್ಮೈ ಮನೆಯ ಹೊರಬರ್ತಾಳೆ. ಬಂದ ಆಕೆ ಅವಳನ್ನು ತಡೆದು ತನ್ನ ಮಕ್ಕಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ನೋಡ್ತಾಳೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಅಜ್ಜನು ಬರ್ತಾನೆ. ಆಗ ಪಿಮ್ ನೋಟಿಸ್ ಮಾಡ್ತಾಳೆ, ಪಟ್ ಬ್ಲಡ್ ವಾಮಿಟ್ ಮಾಡುತ್ತಿರುವ ಹಾಗೆಯೇ ಪಿನಿಯ ಗೋಸ್ಟ್ ಕೂಡ ಬ್ಲಡ್ ವಾಮಿಟ್ ಮಾಡುತ್ತಿದೆ. ಅಂದರೆ ಇದಕ್ಕೆ ಏನೋ ಕನೆಕ್ಷನ್ ಇದೆ. ಪಿನಿಯ ಗೋಸ್ಟ್ ನಮಗೇನೋ ಹೇಳಲು ಪ್ರಯತ್ನ ಪಡುತ್ತಿದೆ ಎಂದು ಯೋಚನೆ ಮಾಡುವಾಗ ಅವಳಿಗೆ ಅಜ್ಜಿ ಕೊಡುತ್ತಿದ್ದ ಹಾಲು ಕಾಣುತ್ತದೆ. ಆಗ ಅವಳಿಗೆ ತಿಳಿಯುತ್ತದೆ ಈ ಅಜ್ಜಿ ಈ ಹಾಲಿನಲ್ಲಿ ಏನೋ ಬೆರೆಸಿ ಪಟ್ಕೆ ಕೊಡುತ್ತಿದ್ದಾಳೆ ಎಂದು. ಆಗ ಪಿಮ್ ಆ ಹಾಲನ್ನು ನಾನೇ ಕುಡಿಯುವೆ ಎಂದು ಹೋದಾಗ ಅಜ್ಜಿ ಅದನ್ನು ತಡೆಯುತ್ತಾಳೆ. ಅದನ್ನು ನೀನು ಕುಡಿಯಬಾರದು, ಪಟ್ ಮಾತ್ರ ಕುಡಿಯಬೇಕೆಂದು ಗಾಬರಿಯಾಗ್ತಾಳೆ. ಆಗ ಅವಳಿಗೆ ಪಿನಿಯ ಗೋಸ್ಟ್ ಕಾಣುತ್ತದೆ. ಆಗ ನಮಗೆ ನಡೆದಿರುವ ಒರಿಜಿನಲ್ ಸ್ಟೋರಿ ತಿಳಿಯುತ್ತದೆ. ಅದೇನೆಂದರೆ ಮೈನ ಮೊದಲ ಮಗಳು ಪಿನಿಯ ಹುಟ್ಟಿದಾಗಿನಿಂದಲೇ ವಿಚಿತ್ರ ಮುಖದಿಂದ ಹುಟ್ಟಿರುತ್ತಾಳೆ. ಹಾಗಾಗಿ ಅವಳ ಅಜ್ಜಿಗೆ ಪಿನಿಯ ಎಂದರೆ ಸ್ವಲ್ಪವೂ ಇಷ್ಟವಿರುವುದಿಲ್ಲ. ಅಜ್ಜಿಗೆ ಸುಂದರ ಹಾಗೂ ಪರ್ಫೆಕ್ಟ್ ಆಗಿರುವ ಪಿಮ್ ರೀತಿ ಮೊಮ್ಮಗು ಬೇಕಾಗಿರುತ್ತದೆ. ಹಾಗಾಗಿ ಈ ಅಜ್ಜಿ ಮಗುವಾಗಿರುವ ಪಿಮ್ನನ್ನು ಪ್ರೀತಿ ಮಾಡಿದರೆ ಪಿನಿಯಾಳನ್ನು ಹೇಟ್ ಮಾಡುತ್ತಿರುತ್ತಾಳೆ. ಹಾಗೆಯೇ ಅವಳಿಗೆ ರ್ಯಾಟ್ ಪಾಯ್ಸನ್ ಮಿಕ್ಸ್ ಮಾಡಿರುವ ಹಾಲನ್ನು ಕುಡಿಯಲು ಕೊಡುತ್ತಿರುತ್ತಾಳೆ. ಹಾಗಾಗಿಯೇ ಪಿನಿಯ ಯಾವಾಗಲೂ ಅನಾರೋಗ್ಯದಿಂದ ಇರುತ್ತಿದ್ದಳು. ಸ್ನೇಹಿತರೆ, ಪಿನಿಯ ಹೈಡ್ ಅಂಡ್ ಸೀಕ್ ಗೇಮ್ ಆಡಲು ಸ್ಟೋರ್ ರೂಮ್ನಲ್ಲಿ ಲಾಕ್ ಆದಾಗ ಆ ಸ್ಟೋರ್ ರೂಮ್ನ ಡೋರನ್ನು ಅಜ್ಜಿಯೇ ಲಾಕ್ ಮಾಡಿರುತ್ತಾಳೆ. ಇತ್ತ ಪಿನಿಯಾಳ ತಂದೆ ಡ್ರಿಂಕ್ಸ್ ಕುಡಿದು ನಶೆಯಿಂದ ಮಲಗಿಬಿಟ್ಟಿರ್ತಾನೆ. ಹೀಗೆ ಸ್ಟೋರ್ ರೂಮ್ನಲ್ಲಿ ಲಾಕ್ ಆಗಿದ್ದ ಪಿನಿಯ ಅಜ್ಜಿ ಕೊಡುತ್ತಿದ್ದ ರ್ಯಾಟ್ ಪಾಯ್ಸನ್ ಹಾಲಿನಿಂದ ರಕ್ತದ ವಾಂತಿ ಮಾಡಿಕೊಳ್ಳುತ್ತಾ ತನ್ನ ಪ್ರಾಣ ಬಿಡ್ತಾಳೆ. ಆಗ ಆ ಕೊಲೆಯನ್ನು ಅಜ್ಜಿ ಪಿನಿಯಾಳ ತಂದೆಯ ಮೇಲೆ ಹೊರಿಸುತ್ತಾಳೆ. ಅದರಿಂದ ಕೋಪಗೊಂಡ ಮೈನ ತಂದೆ ಆತನನ್ನು ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಸ್ನೇಹಿತರೆ, ಈ ಸಮಯದಲ್ಲಿ ನಮಗೆ ತಿಳಿಯುತ್ತದೆ ಮೈನ ಹೊಟ್ಟೆಯಲ್ಲಿ ಪಟ್ ಇದ್ದಾನೆ ಎಂದು. ಅಂದರೆ ಮೈ ಪ್ರೆಗ್ನೆಂಟ್ ಆಗಿರುತ್ತಾಳೆ. ಇತ್ತ ಪ್ರೆಸೆಂಟ್ನಲ್ಲಿ ಪಟ್ ಕೂಡ ಅಜ್ಜಿಗೆ ಪರ್ಫೆಕ್ಟ್ ಆಗಿರುವ ಮೊಮ್ಮಗನಾಗಿರುವುದಿಲ್ಲ. ಆತ ಹ್ಯಾಂಡಿಕ್ಯಾಪ್ಡ್ ಆಗಿರುವುದರಿಂದ ಅವನನ್ನು ಸಾಯಿಸಲು ಅಜ್ಜಿ ಪಿನಿಯಾಗೆ ಮಾಡಿದ ಪ್ಲಾನನ್ನೇ ಮಾಡಿರುತ್ತಾಳೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಆ ಹಾಲನ್ನು ಕುಡಿದಿದ್ದ ಬೆಕ್ಕು ಹೊರಗಡೆ ಸತ್ತು ಬಿದ್ದಿರುವುದು. ಈ ವಿಷಯವನ್ನೆಲ್ಲ ತಿಳಿದ ಅಮ್ಮೈ ಅಜ್ಜಿಗೆ ಬೈದು ತನ್ನ ಮಕ್ಕಳನ್ನು ಅಲ್ಲಿಂದ ಕರೆದುಕೊಂಡು ಹೊರಟು ಹೋಗ್ತಾಳೆ. ಇವೆಲ್ಲ ಆದ ರಾತ್ರಿ ಸಮಯದಲ್ಲಿ ಅಜ್ಜನಿಗೆ ಪೊಲೀಸ್ನಿಂದ ಕಾಲ್ ಬರುತ್ತದೆ. ಅದರಲ್ಲಿ ಅಜ್ಜನಿಗೆ ಹೀಗೆ ಹೇಳ್ತಾರೆ, ಪಾಪ್ ಸತ್ತು ಹೋಗಿದ್ದಾನೆ, ಯಾರೋ ಅವನನ್ನು ಸುಟ್ಟು ಕೊಂದು ಹಾಕಿದ್ದಾರೆ. ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಮಾಡಿದ್ದು ಪಾಪ್ ಅಲ್ಲ,
ಆತ ನಿರಪರಾಧಿ. ನಮಗೀಗ ಒಂದು ಸಾಕ್ಷಿ ಸಿಕ್ಕಿದೆ, ಅದುವೇ ಆಕ್ಸಿಡೆಂಟ್ ಮಾಡಿದ ಕಾರ್ನಲ್ಲಿದ್ದ ಡ್ಯಾಶ್ ಕ್ಯಾಮ್. ಅದರಲ್ಲಿ ಪಾಪ್ನ ಫ್ರೆಂಡೇ ಡ್ರೈವ್ ಮಾಡಿ ಮೈನ ಕಾರನ್ನು ಆಕ್ಸಿಡೆಂಟ್ ಮಾಡಿರುವುದು ಎಂದು ತಿಳಿದು ಬಂದಿದೆ. ಅವನ ಸ್ಟೇಟ್ಮೆಂಟ್ ಸುಳ್ಳಲ್ಲ, ನಿಜ ಎಂದು ಹೇಳ್ತಾನೆ. ಆಗ ನಮಗೆ ತಿಳಿಯುತ್ತದೆ ಅಜ್ಜ ಒಬ್ಬ ನಿರಪರಾಧಿಯನ್ನು ಕೊಂದಿದ್ದಾನೆ ಎಂದು. ಇತ್ತ ಅಜ್ಜಿಗೆ ಪುನಃ ಆ ಹೋಲ್ನಲ್ಲಿ ಭಯಾನಕ ಶಬ್ದ ಕೇಳುತ್ತದೆ. ಏನೆಂದು ನೋಡಲು ಡೋರ್ ತೆಗೆದಾಗ ಅಲ್ಲಿ ಪಿನಿಯ ಗೋಸ್ಟ್ ನಿಂತಿರುತ್ತದೆ. ಅದರಿಂದ ಹೆದರಿದ ಅಜ್ಜಿ ಜೋರಾಗಿ ಕಿರುಚಿಕೊಳ್ತಾಳೆ. ಆ ಕಿರುಚಾಟ ಕೇಳಿದ ಅಜ್ಜ ಅಜ್ಜಿಯ ಬಳಿ ಹೋದಾಗ ಅಜ್ಜಿ ರ್ಯಾಟ್ ಪಾಯ್ಸನ್ ಅನ್ನು ಕುಡಿದು ರಕ್ತವನ್ನು ಕಕ್ಕುತ್ತಾ ನರಳಾಡುತ್ತಿರುತ್ತಾಳೆ. ಹೀಗೆ ನೋಡುತ್ತಿದ್ದಂತೆ ಅಜ್ಜನಿಗೆ ಪಾಪ್ನ ಗೋಸ್ಟ್ ಕಾಣುತ್ತದೆ. ಅದು ಯಾಕೆ ನನ್ನನ್ನು ಕೊಂದೆ ಎಂದು ಕೇಳಿದಾಗ ಅಜ್ಜ ಆ ಗೋಸ್ಟ್ಗೆ ಶೂಟ್ ಮಾಡ್ತಾನೆ. ಆದರೆ ರಿಯಾಲಿಟಿಯಲ್ಲಿ ಆ ಬುಲೆಟ್ಗೆ ಬಲಿಯಾಗಿದ್ದು ಅಜ್ಜಿ ಆಗಿರ್ತಾಳೆ. ಆಗ ಅಜ್ಜ ನನ್ನಿಂದ ಬಹಳಷ್ಟು ತಪ್ಪಾಗಿದೆ ಎಂದು ತಾನು ಕೂಡ ಶೂಟ್ ಮಾಡಿಕೊಂಡು ಸಾವನ್ನಪ್ಪತ್ತಾನೆ. ಇತ್ತಮ್ಮೈ ತನ್ನ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಬರ್ತಾಳೆ. ಹೀಗೆ ಅವರು ಖುಷಿಯಿಂದ ಇರುವಾಗ ಮೂವಿಯ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತದೆ. ಅದೇನೆಂದರೆ ಅವರ ಮನೆಯಲ್ಲೂ ಒಂದು ಹೋಲ್ ಮೈಗೆ ಕಾಣುತ್ತದೆ. ಅದರಲ್ಲಿ ಮೈ ನೋಡಿದಾಗ ನಮಗೆ ತಿಳಿಯುವುದೇನೆಂದರೆ ಪಿನಿಯಾಳ ತಂದೆಯನ್ನು ಅಂದರೆ ಮೈನ ಗಂಡನನ್ನು ಕೊಂದಿದ್ದು ಅಜ್ಜನಲ್ಲ, ಮಗಳನ್ನು ಕಳೆದುಕೊಂಡಿದ್ದ ಕೋಪದಲ್ಲಿದ್ದ ಮೈಯೇ ಆಗಿರುತ್ತಾಳೆ. ಅಂದರೆ ಈ ಘಟನೆಯಲ್ಲಿ ಮೈದು ಕೂಡ ತಪ್ಪಿದೆ ಎಂದು ನಮಗೆ ತಿಳಿಯುತ್ತದೆ. ಆಗ ನಮಗೆ ಅವರ ಮನೆಯಲ್ಲಿಯೇ ಅವರ ಜೊತೆಯೇ ಇರುವ ಪಿನಿಯ ಗೋಸ್ಟ್ ಕಾಣುತ್ತದೆ. ಅಲ್ಲಿಗೆ ದಿ ಹೋಲ್ ಟ್ರೂತ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.